ಮತ್ತಷ್ಟು ತಾರಕ ಕೇರಿದ ಎಚ್ಡಿಕೆ ಎಸ್ಟಿಎಸ್ ಸಂಘರ್ಷ ಸಚಿವರ ಅವಾಚ್ಯ ಶಬ್ದ ಬಳಕೆಗೆ ದಳಪತಿ ಕೆಂಡಾಮಂಡಲರಾಗಿದ್ದಾರೆ ಮತ್ತಷ್ಟು ತಾರಕ ಕೇರಿದ ಎಚ್ಡಿಕೆ ಎಸ್ಟಿಎಸ್ ಸಂಘರ್ಷ ಸಚಿವರ ಅವಾಚ್ಯ ಶಬ್ದ ಬಳಕೆಗೆ ದಳಪತಿ ಕೆಂಡಾಮಂಡಲರಾಗಿದ್ದಾರೆ ಫೋನ್ ತೋರಿಸಿ ಸ್ಯಾಂಟ್ರೋ ಸೀಕ್ರೆಟ್ ಅನ್ನು ಮಾಜಿ ಸಿಎಂ ಬಿಚ್ಚಿಟ್ಟಿದ್ದಾರೆ ಸಚಿವ ಎಸ್ಟಿ ಸೋಮಶೇಖರ್ ವಿರುದ್ಧ ಎಚ್ಡಿಕೆ ಹರಿಹಾಯ್ದಿದ್ದಾರೆ ಇವರಿಗೆ ಯಾಕೆ ಕಳ್ಳನ ಮಂತು ಹುಳ್ಳುಳ್ಗೆ ಅನ್ನೋ ಹಾಗೆ ಆಗ್ತಿದೆ ಬೀದರ್ನಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಕೆಂಡಾಮಂಡಲರಾಗಿದ್ದಾರೆ ಮತ್ತಷ್ಟು ತಾರಕ ಕೇರ್ತಿದೆ ಎಚ್ಡಿಕೆ ಎಸ್ಟಿಎಸ್ ಸಂಘರ್ಷ ಸಚಿವರ ಅವಾಚ್ಯ ಶಬ್ದ ಬಳಕೆಗೆ ದಳಪತಿ ಕೆಂಡಾಮಂಡಲರಾಗಿದ್ದಾರೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಎಸ್ಟಿ ಸೋಮಶೇಖರ್ ಅವರು ಅವರ ವಿರುದ್ಧ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇವರು ಬರಿ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸರ್ 1000 ಜನ 109 ಕೋಟಿ 14 ತಿಂಗಳಲ್ಲಿ ಈ ರಾಜ್ಯದ ಬಡವರು ಆರೋಗ್ಯದ ತೊಂದರೆಯಿಂದ ಬಂದರಲ್ಲ ಪ್ರತಿದಿನ 4000 5000 ಜನ ನೋಡುತ್ತಿದ್ದೆ 109 ಕೋಟಿ 14 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ ಇದರಿಂದ ಇವರಿಂದ ನಾನು ಕಲಿಬೇಕಾಗಿಲ್ಲ ಯಾವ ರೀತಿ ಆಡಿತ ನಡೆಸಬೇಕು ಅಂತ ಹೇಳಿ ಇವರ ಕ್ಷೇತ್ರಗಳಿಗೆ ಎಷ್ಟೇ ಶಣ ಕೊಟ್ಟಿದ್ದೆ ಇವರು ಹೋಗಿದ್ದೆ ಆತಕ್ಕೆ ಅದು ಅವರ ನಾಯಕರು ಕೇಳಬೇಕು ನನಗೆ ಕೇಳಿದ್ರೆ ಏನಾಗುತ್ತೆ ಅದೇ ನೀವು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇರೋಕ್ಕೋಸ್ಕರ ಅಯ್ಯೋ ಇರಿ ಇದು ಯಾವ್ದು ನೋಡ್ತೀರಾ ತಗೊಂಡ್ರಪ್ಪ ನೋಡ್ಕೊಳ್ಳಿ ಅದು ಯಾರು ಅವನು ಅವನು ಯಾರು ಇದನ್ನಲ್ಲ ಪಿಂಪು ಯಾರು ಅವನು ಯಾಕವನು ಇವ್ರ ಹತ್ರ ಇವ್ರ ಹತ್ರ ಯಾವುದು ಏನು ಟ್ರಾನ್ಸ್ಫರ್ ಏನು ಚರ್ಚೆ ಮಾಡೋರು ಕೇಳಿ ನನ್ನ ಹತ್ರ ಆಟ ಆಡ್ತೀರಾ ಭಾಳ ವಿಷಯಗಳವೆ ಭಾಳ ವಿಷಯಗಳವೆ ಬಿಡಬೇಕು ಅಂದರೆ ಎಚ್ಚರಿಕೆ ಅಂತಿರಲಿ ನಾನು ಕೆಣಕಿದ್ದಕ್ಕೇನೆ ಇದು ಬಿಟ್ಟಿದ್ದೀನಿ ಮರ್ಯಾದೆ ಇದ್ದರೆ ಮರ್ಯಾದೆ ನಡ್ಕೊಳ್ಳೋದು ಕಲ್ತ್ಕೊಳ್ಳೋಕೆ ಇದು ಉಳಿಸ್ಕೊಂಡಿದ್ರೆ ಉಳಿಸ್ಕೊಂಡಿದ್ರೆ 3 ವರ್ಷದ 30 ವರ್ಷದ್ದು ಮೊನ್ನೆ ಯಾತಕ್ಕೆ ತೆಗೆದೆ ಈ ನಾಡಿನಲ್ಲಿ ಹೆಣ್ಮಕ್ಳ ಗೌರವ ಏನು ಮಾಡ್ತಾ ಇದ್ದಾರೆ ಅಂತ ಅನ್ನೋ ವಿಷಯಕ್ಕೋಸ್ಕರ ತೆಗೆದಿದ್ದೀನಿ 109 ಕೋಟಿ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ